ಚೆಕ್ಬೌನ್ಸ್ ಪ್ರಕರಣದಲ್ಲಿ ಆರೋಪಿಯ ವಿಚಾರಣೆಯ ಸಂದರ್ಭದಲ್ಲಿ ಅಂದರೆ ಆರೋಪಿಯು ತನ್ನ ಡಿಫೆನ್ಸ್ ಸಾಕ್ಷಿಯನ್ನು ನ್ಯಾಯಾಲಯಕ್ಕೆ ನೀಡುವಂಥ ಸಂದರ್ಭದಲ್ಲಿ ಫಿರ್ಯಾದುದಾರರು ನ್ಯಾಯಾಲಯದಲ್ಲಿ ಹಾಜರು ಇರಲೇಬೇಕು ಎಂಬ ಕಡ್ಡಾಯ ಇಲ್ಲ ಅಂತೇಳಿ ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ ತನ್ನ ಒಂದು ಪ್ರಕರಣದಲ್ಲಿ ಹೇಳಿದೆ. ಈ ಒಂದು ಪ್ರಕರಣದಲ್ಲಿ ಅಂದರೆ ಚೆಕ್ಬೌನ್ಸ್ಗೆ ಸಂಬಂಧಿಸಿದಂಥ ಈ ಒಂದು ಪ್ರಕರಣದಲ್ಲಿ ಆರೋಪಿಯು ತನ್ನ ಹೇಳಿಕೆಯನ್ನು ನೀಡುವಾಗ ಫಿರ್ಯಾದುದಾರರು ನ್ಯಾಯಾಲಯದಲ್ಲಿ ಇರೋದಿಲ್ಲ. ಆದರೂ ಕೂಡ ಅದನ್ನು ವಿಚಾರಣಾ ನ್ಯಾಯಾಲಯ ಅದನ್ನು ಪರಿಗಣಿಸಿರುತ್ತೆ. ಅದರ ವಿರುದ್ಧ ಫಿರ್ಯಾದುದಾರರು ಮೇಲ್ಮನವಿಯನ್ನು ಸಲ್ಲಿಸಿರ್ತಾರೆ. ಹಾಗಾಗಿ ಈ ಒಂದು ಮೇಲ್ಮನವಿಯಲ್ಲಿ ಕರ್ನಾಟಕ ಹೈಕೋರ್ಟ್ ಆರೋಪಿಯ ವಿಚಾರಣೆಯ ಸಂದರ್ಭದಲ್ಲಿ ಅಥವಾ ಆರೋಪಿಯ ಸಾಕ್ಷಿಯ ಹೇಳಿಕೆಯನ್ನು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಫಿರ್ಯಾದುದಾರರು ಇರಲೇಬೇಕು ಅನ್ನೋದೇನು ಇರೋದಿಲ್ಲ. ಅದು ಸಂಪೂರ್ಣವಾಗಿ ಆನ್ ರೆಕಾರ್ಡ್ಗೆ ಬಂದಿರುತ್ತೆ. ಆದ್ದರಿಂದ ಅದನ್ನು ಸಂಪೂರ್ಣವಾಗಿ ಪರಿಶೀಲನೆಯನ್ನು ಫಿರ್ಯಾದುದಾರರು ಮಾಡ್ಕೋಬೋದಾಗಿರುತ್ತೆ. ಆದ್ದರಿಂದ ಆಗ ಅಗತ್ಯ ಇರೋದಿಲ್ಲ ಆ ಸಂದರ್ಭದಲ್ಲಿ ಹಾಜರಿರುವಂಥದ್ದು ಅಂತೇಳಿ ಏನು ಮೇಲ್ಮನವಿಯನ್ನು ಸಲ್ಲಿಸಿರ್ತಾರೆ, ಅದನ್ನು ವಜಾಗೊಳಿಸಿರ್ತಾರೆ. ಈ ಒಂದು ಪ್ರಕರಣದ ಸಂಪೂರ್ಣ ಜಡ್ಜ್ಮೆಂಟನ್ನು ನೋಡಲಿಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದಾಗಿರುತ್ತೆ.